ಬೆಂಗಳೂರಲ್ಲಿ ರೌಡಿ ಶೀಟರ್ ಸ್ಲಂ ಭರತ್ ಎನ್ಕೌಂಟರ್ ಆಗಿದ್ದಾನೆ. ಹೆಸರುಘಟ್ಟದಲ್ಲಿ ಖಾಕಿ ಗುಂಡಿಗೆ ಸ್ಲಂ ಭರತ ಬಲಿಯಾಗಿದ್ದಾನೆ. ಇವನು ಪೊಲೀಸರ ಕಾರಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಲಿಕ್ಕೆ ಯತ್ನ ಮಾಡಿದಂಥವನು ಸದ್ಯ ಮುಗಿದು ಹೋಗಿದ್ದಾನೆ, ಫಿನಿಶ್ ಆಗಿದ್ದಾನೆ ಅವನು. ಸ್ಲಂ ಭರತ ತುಂಬ ಪ್ರಕರಣಗಳಲ್ಲಿ ಇವನ ಬಗ್ಗೆ ತಕರಾರುಗಳಿತ್ತು, ಇವನ ಬಗ್ಗೆ ತನಿಖೆ ನಡೀತಾ ಇತ್ತು, ಬೇಕಾಗಿದ್ದ ಇವನು. ಹೆಸರುಘಟ್ಟದಲ್ಲಿ ಇದೀಗ ಖಾಕಿಯ ಗುಂಡಿಗೆ ಬಲಿಯಾಗಿದ್ದಾನೆ ಇವನು. ಪೊಲೀಸರ ಕಾರಿಗೆ ಡಿಕ್ಕಿ ಹೊಡೆದುಬಿಟ್ಟು ಹೇಗಾದರೂ ಮಾಡಿ ಎಸ್ಕೇಪ್ ಆಗಿಬಿಡೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದ. ಆ ರೀತಿ ಎಸ್ಕೇಪ್ ಆದಂಥವನು ಈ ರೀತಿಯಾಗಿ ಫಿನಿಶ್ ಆಗಿದ್ದಾನೆ. ರೌಡಿ ಶೀಟರ್ ಸ್ಲಂ ಭರತನಿಗೆ ಒಂದು ಲವ್ ಸ್ಟೋರಿ ಇದೆ ಇವನ ಲೈಫಲ್ಲಿ. ಆ ಲವ್ ಸ್ಟೋರಿ ಅಥವಾ ಲವ್ ಕಹಾನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಥೆ ಅದು. ರೌಡಿ ಶೀಟರ್ ಸ್ಲಂ ಭರತನಿಗೆ ಬಾರ್ ಗರ್ಲ್ ಒಬ್ಬಳ ಜೊತೆಯಲ್ಲಿ ಒಂದು ಪ್ರೀತಿ ಇತ್ತು. ಇವನಿಗೆ ಪ್ರೀತಿ ಇತ್ತು, ಉತ್ತರ ಪ್ರದೇಶ ಮೂಲದ ಬಾರ್ ಗರ್ಲ್ ಆ ಒಂದು ಹುಡುಗಿ. ಆ ಹುಡುಗಿಯ ಜೊತೆಯಲ್ಲಿ ಇವನಿಗೆ ಲವ್ ಇತ್ತು. ಕೆಲ ದಿನಗಳ ಹಿಂದೆ ಭರತನನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಇವನು ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಯಾರು? ಇಸ್ಲಂ ಭರತ. ತಪ್ಪಿಸ್ಕೊಂಡಿದ್ದಾಗ ಏನಾಯಿತು? ಪೊಲೀಸರು ಮತ್ತೆ ಇವನು ಬೆನ್ನು ಬೀಳ್ತಾರೆ. ಪೊಲೀಸರು ಪೊಲೀಸರ ಕಾರಿಗೆ ಗುದ್ದುಬಿಟ್ಟು ಎಸ್ಕೇಪ್ ಆಗೋಣ ಅಂತೇಳಿ ಇಸ್ಲಂ ಭರತ ಟ್ರೈ ಮಾಡಿರ್ತಾನೆ. ಆ ನಂತರದಲ್ಲಿ ಇದೆಲ್ಲ ಬೇಡ, ಇದೆಲ್ಲ ಬೇಡ, ಇಲ್ಲಿದ್ದರೆ ನಿನ್ನ ಮುಗಿಸ್ಬಿಡ್ತಾರೆ ಅಂಥೇಳಿ ಪ್ರೇಯಸಿ ಏನು ಮಾಡ್ತಾಳೆ, ಉತ್ತರ ಪ್ರದೇಶಕ್ಕೆ ಇವನನ್ನು ಕರ್ಕೊಂಡು ಹೋಗ್ತಾಳೆ. ಇಲ್ಲೇ ಇದ್ರೆ ನಿನ್ನ ಸಾಯಿಸ್ಬಿಡ್ತಾರೆ ಅಂಥೇಳಿ. ಅದಾದ ಮೇಲೂ ಕೂಡ, ಅದಾದ ಮೇಲೆ ಇನ್ನೊಮ್ಮೆ ಸಿಕ್ಕಂತಹ ಸ್ಲಂ ಭರತ ಈ ರೀತಿಯಾಗಿ ಪೊಲೀಸರ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾರೆ.